ಪಂಚರ್ ಅಂಗಡಿ ಅಂತ ಅಲ್ಲ, ನಾವು ನಮ್ಮ ಹಿನ್ನೆಲೆ ಏನು ಅನ್ನೋದನ್ನ ನಾನು ನೋಡ್ಕೋಬೇಕು. ನಾನು ಒಂದು ಜಾಗದಲ್ಲಿ 700 ರೂಪಾಯಿ ಕೆಲಸ ಮಾಡಿ ಬಂದಿರುವಂತವ್ರೆ, ನಾನು ಕೂಡ ನನ್ನ ಹಿನ್ನೆಲೆ ನಾನು ನೋಡ್ಕೋಬೇಕು. ಆದ್ರಿಂದ ಈ ಕೋಲಾರ ಜಿಲ್ಲೆಯ ಜನತೆಗೆ ನಾನು ನಮ್ಮ ಸಂಸದರು ಹೇಳಿರುವಂತೆ, ಜಾತಿ ನೀತಿ ಭೇದವಿಲ್ಲದೆ ಯಾರ ಮನಸ್ಸನ್ನು ಯಾವ ಜನಾಂಗದ ಮನಸ್ಸನ್ನು ನೋವು ಪಡಿಸದೆ ಎಲ್ಲ ಒಂದು ಅನ್ನೋ ರೀತಿಯಲ್ಲಿ ಹೋಗುವಂಥದ್ದು ತುಂಬಾ ಉತ್ತಮವಾದಂಥದ್ದು. ಹೋಗಬೇಕು ಅನ್ನೋದು ಕೂಡ ಎಲ್ಲರೂ ಒಂದೊಂದು ಹೋಗಬೇಕು ಅನ್ನೋದು ಕೂಡ ನಮ್ಮ ಒತ್ತಡನು ಅದರ ಮೇಲೆ ಇರುತ್ತೆ. ಏನು ಎಲ್ಲಾ ಜನಾಂಗದವರು ಒಂದು ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡು ಹೋಗಬೇಕಂತಂದ್ರೆ, ನಮ್ಮ ಕೋಲಾರ ಜಿಲ್ಲೆಗೆ ಸಮಸ್ಯೆಗಳು ಬೇಕಾದಷ್ಟಿದೆ. ಎತ್ತಿನಹೊಳೆ ಪ್ರಾಜೆಕ್ಟ್ ನಿಂತಿದೆ, ಎತ್ತಿನಹೊಳೆ ಪ್ರಾಜೆಕ್ಟ್ ನಿಂತಿದೆ. ಅದಕ್ಕೋಸ್ಕರ ಹೋರಾಟ ಮಾಡಿ, ಅದಕ್ಕೋಸ್ಕರ ಧರಣ ಮಾಡಿ, ಅದಕ್ಕೋಸ್ಕರ ನಾವೆಲ್ಲ ಸಕಲೇಶ್ಪುರದಲ್ಲಿ ಹೋಗಿ 2 ದಿವಸ 3 ದಿವಸ ಮಲ್ಕೊಂಡು ಬಂದಿದ್ದೀವಿ. ಅಲ್ಲಿ ಈ ಕೆಲಸ ಜಲ್ದಿ ಆಗ್ಬೇಕು ಅನ್ನೋ ರೀತಿ ನಾವೆಲ್ಲ ಮಾಡಿದೀವಿ. ಇವತ್ತು ನೀವು ಲೋಕಸಭಾ ಸದಸ್ಯ ಇದ್ದೀರಾ, ಸರ್ಕಾರ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇದೆ. ಇಂಥ ಪ್ರಾಜೆಕ್ಟ್ಸ್ ಅನ್ನೋದು ಮಾಡಿ, ಅದಕ್ಕೋಸ್ಕರ ಹೋರಾಟ ಮಾಡಿ, ಅದಕ್ಕೋಸ್ಕರ ಹೋಗಿ ಧರಣ ಮಾಡಿ ನೀವು ಅಂತ ನಾನು ಹೇಳ್ತೀನಿ. ಆಮೇಲೆ ಮುಖ್ಯವಾಗಿ ಇವತ್ತು ನಾನು ಒಬ್ಬರಿಗೆ ವಿಶ್ವಾಸವಾಗಿದ್ದರೆ ಆಗೋದಿಲ್ಲ. ಇವತ್ತು ನಾನೇನೋ ಎಲೆಕ್ಷನ್ ಮಾಡಿದ್ದೀನಿ, ನನಗೆ ವಿಶ್ವಾಸ. ನಾನು ನಿನ್ನೆ ನೈಟ್ ಫೋನ್ ಮಾಡಿದ್ದೆ ಅವರಿಗೆ, ಬೇರೆ ಯಾವುದೋ ಒಂದು ಲೆಟರ್ ಬೇಕಾಗಿತ್ತು, ಒಂದು ಚಿಕ್ಕ ಮಗುಗೆ ಹಾಸ್ಪಿಟ್ಲಿಗೆ PMBA ಫಂಡ್ಗೆ ಒಂದು ಲೆಟರ್ ಬೇಕಾಗಿತ್ತು. ಫೋನ್ ಮಾಡಿ ಕೇಳಿದೆ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಏರ್ಪೋರ್ಟ್ ಅಲ್ಲಿ ಇದ್ದೀನಿ, ಆದರೂ ಒಂದು ಲೆಟರ್ ನಾನು ಸೈನ್ ಮಾಡಿ ಕಳಿಸ್ತೀನಿ, ನೀವು ಟೈಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನನಗೆ ವಿಶ್ವಾಸ ನನಗಿದ್ರೆ ಸಾಲದು. ಈ ಕೋಲಾರ ಜಿಲ್ಲೆ ಜನತೆ 230,000 ಓಟ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದ್ದಾರೆ, ಮೆಜಾರಿಟಿ ಓಟ್ ಗೆಲ್ಲಿಸಿದ್ದಾರೆ. ಆದ್ರೆ ಇಲ್ಲಿ 16 ಲಕ್ಷ ಓಟ್ ಇರ್ಬೇಕು ಟೋಟಲಿ. ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಪಾರ್ಲಿಮೆಂಟ್ 18 ಲಕ್ಷ ವೋಟರ್ಸ್ ಇದ್ದಾರೆ. 18 ಲಕ್ಷ ವೋಟ್ ಹಾಕೋದಿಲ್ಲ ನಮಗೆ, ನಾವು ಗೆಲ್ಲಕ್ಕೆ ಎಷ್ಟು ಬೇಕು ಅಷ್ಟು ಓಟ್ ಇದೆ. ಅಂದ್ರೆ ಓಟ್ ಹಾಕದೇ ಇರೋರು ನಮ್ಗೆ ವಿರುದ್ಧ ಅಂತ ನಾವು ಅನ್ಕೊಳಕ್ ಆಗುತ್ತಾ? ಆಗೋದಿಲ್ಲ. ಯಾರು ಓಟ್ ಹಾಕಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತಾ? ಗೊತ್ತಾಗೋದು ಇಲ್ಲ ನಮ್ಗೆ. ಅದರಿಂದ ನಮ್ಮ ಮುಂಚಾಮನವ್ರಿಗೆ ಸಂಸದರಿಗೆ ನಾನು ಹೇಳೋದೊಂದೇ, ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲ ಧರ್ಮದವರು ಒಂದೇ ತಗೋಬೇಕು. ಯಾವುದೇ ಧರ್ಮದ ಪರವಾಗಿ ನೀವು ಇರಬಾರ್ದು. ಆಮೇಲೆ ಮಾಡೋದಾಗಲಿ, ಅವ್ರ ಬಗ್ಗೆ ಮೆರವಣಿಗೆ ಮಾಡೋದಾಗಲಿ, ಇದರಲ್ಲಿ ಯಾವುದೇ ಆಗಲಿ ತಪ್ಪು ಪಾಯಿಂಟ್ ಅನ್ನೋದು ಇಲ್ಲ. ಯಾಕಂದ್ರೆ ಅವರು ನಮ್ಮ ಛತ್ರಪತಿ ಶಿವಾಜಿಯವರು ನಮ್ಮ ದೇಶದ ಒಂದು ನಾಯಕರು, ಸ್ವಾತಂತ್ರ್ಯಕ್ಕೆ ಹೋರಾಡಿರೋರು. ಇಂಥವರು ಜಯಂತಿ ಮಾಡೋದು ನಮಗೂ ಒಂದು ಸಂತೋಷಕರವಾದಂಥ ವಿಚಾರ. ಆದರೆ ಆ ಜಯಂತಿನಲ್ಲಿ ಕೆಲವೊಂದು ಮಾತುಗಳು ಮಾತಾಡಿರೋದು ಪಬ್ಲಿಕ್ಗೆ ಇಷ್ಟವಾಗಲಿಲ್ಲ. ಇದನ್ನು ಮಾತಾಡಕ್ ಬಂದಿರೋ ಕಾರಣ ಏನು ಅಂದ್ರೆ, 2019 ಲೋಕಸಭೆ ಚುನಾವಣೆಯಲ್ಲಿ ಆವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಾಳತ್ವವನ್ನ ಸುಧಾಕರನ್ನ ನಾನು ಮಾನು ಮಂಜುನಾಥ್ ಗೌಡರು ಎಲ್ಲ ಮುಂದಾಳತ್ವ ವಹಿಸಿಕೊಂಡು ನಮಗೂ ಚೇಂಜಸ್ ಅನ್ನೋದು ಬೇಕಾಗಿತ್ತು. ಆ ಚೇಂಜಸ್ಗೋಸ್ಕರ ಅವತ್ತು ನಾವು ನಮ್ಮ ಲೋಕಸಭಾ ಸದಸ್ಯರಾದಂತಹ ಮುನ್ಸಮ್ಮನವರಿಗೆ ಅವತ್ತು ನಾವೆಲ್ಲ ಚುನಾವಣೆ ಪ್ರಚಾರ ಮಾಡಿದ್ವಿ. ಚುನಾವಣೆ ಪ್ರಚಾರ ಮಾಡಿ ಅವ್ರನ್ನ ಗೆಲ್ಲಿಸುವಂತದ್ರಲ್ಲಿ ನಾವು ಸ್ವಲ್ಪ ಅಳಿಲಿ ಸೇವೆ ಅನ್ನೋದು ಮಾಡಿದ್ದೀವಿ. ಗೆದ್ದರು, ಅದು ಸಂತೋಷ ಆಯಿತು ನಮಗೆ. ಇವತ್ತು ನಾವು ಅವತ್ತು ಪ್ರಚಾರ ಮಾಡಿದ್ದಾಗಲಿ, ಅವ್ರು ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾಗಲಿ ಏನಕ್ಕೆ ಮಾಡಿದ್ವಿ ಅಂದರೆ, ಕೋಲಾರ ಜಿಲ್ಲೆಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ 2 ತಾಲೂಕು ಚಿಂತಾಮಣಿ ಶಿಡ್ಲಘಟ್ಟ ಬರ್ತದೆ. ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಈ ಪಾರ್ಲಿಮೆಂಟ್ ಅವರು ಸರದಿನ ಏನು ಬರುತ್ತೆ, ಇಲ್ಲಿ ಯಾವುದೇ ಜಾತಿ ನೀತಿ ಭೇದವನ್ನು ಬಿಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಸಿಖ್ರು ಬುದ್ಧರು ಯಾರ್ಯಾರಿದ್ದಾರೋ ನಮ್ಮ ಜಿಲ್ಲೆನಲ್ಲಿ ಎಲ್ಲರನ್ನೂ ಒಗ್ಗುಂಟಾಗಿ ಒಂದು ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮಗೂ ಇತ್ತು. ಪಬ್ಲಿಕ್ ಏನಾದರೂ ಹೆಲ್ಪ್ ಆಗಬೇಕು, ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಯುವಕರು ಇದ್ದಾರೆ, ಒಳ್ಳೆ ಹೋರಾಟ ಮಾಡ್ತಾರೆ ಅವರು, ಹೋರಾಟನೂ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವತ್ತು ನಾವೆಲ್ಲ ಮಾಡಿದ್ವಿ. ಅದೇ ಥರ ನಮ್ಮ ಮುಳ್ಬಾಗಲಲ್ಲಿ ಮಾಡಿದಾಗ ಕೆಲವೊಂದು ವಿಚಾರಗಳಲ್ಲಿ ನಮಗೂ ಮನಸ್ಸಿಗೆ ಬೇಸರ ತಂದು, ಏನಂದ್ರೆ ಇವತ್ತು ಆವತ್ತು ನಮ್ಮ ಮುಳ್ಬಾಗಲಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಕೆಲವೊಂದು ಮುಸ್ಲಿಮರು ಕೂಡ ಬೂತ್ ಏಜೆಂಟ್ ಕೂತಿದ್ರು, ಓಟು ಹಾಕುದು ಬೂತ್ ಏಜೆಂಟ್ ಕೂತಿದ್ರು. ಓಟ್ ಕಮ್ಮಿನೇ ಬಂದಿರ್ಬೋದು, ಆದ್ರೆ ಆ ಬೂತ್ಗಳಲ್ಲಿ ಓಟು ಬಂತು ಅಂದ್ರೆ ಎಲ್ಲರೂ ಒಂದೇ ಅಂತ ನಾವು ಅನ್ಕೊಳ್ಳೋಕೆ ಆಗೋದಿಲ್ಲ. ಚಿಂತಾಮಣಿಯಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗು ಸ್ಪೀಚ್ ಮಾಡಿದ್ದೆ ನಮ್ಮ ಮುಸ್ಲಿಮ್ ಬಾರ್ದವರು, ಏನು ಅವ್ರ ಹೆಸರೇನ ಅನ್ಸರ್ ಅಂತ ನಮ್ಮ ಮುರ್ಮಲ್ ಅವರು ಅನ್ಸರ್ ಅಂತ ಅವ್ರು ಸ್ಪೀಚ್ ಮಾಡಿದ್ರು. ಪಬ್ಲಿಕ್ ಆಗಿ ಸ್ಟೇಜ್ ಮೇಲೆ ಹತ್ಬಿಟ್ಟು ಸ್ಪೀಚ್ ಮಾಡಿದ್ರು, ಅವರು ಇಬ್ಬರು ಸ್ಪೀಚ್ ಮಾಡಿದ್ರು ಅವತ್ತು. ಆತರ ಇವತ್ತು ಅವ್ರು ಬೇರೆ ಇವ್ರು ಬೇರೆ ಅಂತ ನೋಡೋದು ತಪ್ಪಾಗುತ್ತೆ. ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿ, ಯಾರಿಗಾದ್ರೂ ಒಂದು ಇಂಥ ತಪ್ಪಾಗ್ತಾ ಇದೆ, ಇಂಥ ಅವ್ರಿಗೆ ತಪ್ಪು ಮಾಡಿದ್ದಾರೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ನೀವು. ಒಂದು ಪ್ರೊಸೆಷನ್ ಇಂಥ ಜಾಗದಲ್ಲಿ ಅವರು ಇವರು ಸರಿ ಇಲ್ಲ ಅನ್ನೋದು, ಒಂದು ಜನಾಂಗನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡಬಾರದು ಅಂತ ನನ್ನ ಒಂದು ಅವರಿಗೆ ಸಲಹೆ ಕೊಡ್ತಾ ಇದ್ದೀನಿ. ಆ ರೀತಿಯಲ್ಲಿ ಯಾವುದು ಆಗಬಾರ್ದು. ಕೋಲಾರ ಜಿಲ್ಲೆಯನ್ನ ಶಾಂತಿಯುತವಾಗಿ ಕರ್ಕೊಂಡು ಹೋಗ್ಬೇಕು. ನಮಗೂ ಒತ್ತಡ ಇದೆ, ಏನಂದ್ರೆ ಅವತ್ತು ನೀವು ಕೆಲಸ ಮಾಡಿದ್ದೀರಾ, ಅವ್ರು ಗೆಲ್ಲಿಸೋದಕ್ಕೆ ನೀವು ಮುಂದಾಗ ವಹಿಸ್ಕೊಂಡು ಜೊತೆಯಲ್ಲಿ ಹೋಗಿದ್ದೀರಾ,
ನೀವ್ ಯಾಕೆ ಅವ್ರಿಗೆ ಹೇಳ್ಬಾರ್ದು, ನೀವ್ ಯಾಕೆ ಅವ್ರಿಗೆ ಮಾತಾಡಬಾರ್ದು ಅಂತ. ನಾವು ಫೋನಲ್ಲಿ ಎಷ್ಟೇ ಮಾತಾಡಿದ್ರು ಅದು ಪಬ್ಲಿಕ್ ಆಗಿ ಗೊತ್ತಾಗೋದಿಲ್ಲ, ನಾವು ಮಾತಾಡ್ಕೊಂಡಿದ್ದೀವಿ. ಇವತ್ತು ಒಂದು ಪತ್ರಕರ್ತರ ಮುಂದೆ ನಾವ್ ಹೇಳ್ತಾ ಇದೀವಿ, ಇದರಗೂ ಆಗಿರೋದು ಆಗಿದೆ. ನೀವ್ ಇನ್ನು ಮುಂದಕ್ಕಾದ್ರೂ ನಮ್ಮ ಸಂಸದರು ಎಲ್ಲರೂ ಒಗ್ಗಟ್ಟಂತ ಕರ್ಕೊಂಡು ಹೋಗಿ ಒಂದು ರೀತಿಯಲ್ಲಿ ಹೋಗ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ, ಬೇರೆ ಯಾವುದೇ ಉದ್ದೇಶ ಇಲ್ಲ ಇದರಲ್ಲಿ. ಇನ್ನಾದ್ರೂ ನೀವೇನಾದ್ರೂ ಕೇಳೋದಿದ್ರೆ